ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಉದ್ರಬೇಳೆ ಪಲ್ಯ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೂ ಫೇಮಸ್ ರುಚಿಯಾದ ಉದ್ರಬೇಳೆ ಪಲ್ಯ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೇಳೆ ಅಂದರೆ ತೊಗರಿ ಬೇಳೆನ 1.5 ಕಪ್ನಷ್ಟು, ಅಂದರೆ ನಾವು ಟೀ ಎಲ್ಲ ಕುಡಿತೇವಲ್ರಿ ಆ ಕಪ್ಪಿಂದ 1.5 ಕಪ್ನಷ್ಟು ನಾನಿಲ್ಲಿ ತೊಗರಿ ಬೇಳೆನ ತೊಗೊಂಡು ಕ್ಲೀನಾಗಿ 1-2-3 ಸರಿ ತೊಳೆದು ಇದನ್ನು ನೀರು ಹಾಕಿ ಏನಿಲ್ಲ ಅಂದರೆ 1-2 ಅವರ್ಸ್ ಆದರೂ ನೆನೆ ಹಾಕಬೇಕು. ಟೈಮ್ ಇಲ್ಲ ಅಂದರೆ 1.5 ಅವರ್ 1 ಅವರ್ ಆದರೂ ನಡೆಯುತ್ತೆ, ಬಟ್ ಒಂದು ಸ್ವಲ್ಪ ಬೇಯಿಸಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ, 1-2 ಅವರ್ಸ್ ಆಗಿದೆ. ಇವಾಗ ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1/3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ 1-7 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಈಸಿ ಆಗುತ್ತೆ, ಬಟ್ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು ಇಲ್ಲಿ ಬೇಳೆನ ನೆನೆಸಿಟ್ಟಿದ್ವಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನಪ್ಪ ಇದು ಈರುಳ್ಳಿಯಲ್ಲೇ ಬೇಳೆ ಹಾಕ್ತಾ ಇದ್ದಾಳೆ ಅಂತ ಅಂತೀರಾ, ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು ಈ ಮೆಥಡಲ್ಲೇ ಮಾಡೋದು, ನೀವು ಕೂಡ ಮಾಡಿ ನೋಡಿ. ನೆಕ್ಸ್ಟು ನಾನಿಲ್ಲಿ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ. ನೆಕ್ಸ್ಟು ಇಲ್ಲಿ ಮಸಾಲ ಪುಡಿ ಅಂದರೆ ಗರಂ ಮಸಾಲ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ, ಹಸೆ ಖಾರ. ನಾನು ಇದನ್ನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೀವು ನೋಡ್ಕೊಳ್ಳಿ, ಚೆಕ್ ಮಾಡಿ. ಇದನ್ನು ಹಾಕಿದರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಬೇಡ ಅಂತ ಹೇಳಿದರೆ ಹಸಿ ಮೆಣಸಿನ್ಕಾಯಿನ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ತುಂಬ ನೀರೇನು ಬೇಡ, ನಾನು ಇದು ತೊಳೆದು ಹಾಕಿದ್ನಲ್ಲ ಫ್ರೆಂಡ್ಸ್, ಇದೇ ನೀರು ಸಾಕು. ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕೈ ಆಡಿಸಿ ಇದನ್ನು ಮುಚ್ಚಳ ಮುಚ್ಚಿ ಇದು ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಫ್ರೈ ಮಾಡಬೇಡಿ, ತುಂಬ ಬೇಯಿಸ್ಬೇಡಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕಾಳು ಕಾಳ ಇರಬೇಕು. ಇದನ್ನು ಕೂಡ ಈಗ ಚೆನ್ನಾಗಿ ಏನಂದರೆ ಬಾಡಿಸಿ ಮುಚ್ಚಳ ಮುಚ್ಚಿ ಇದು ಎಣ್ಣೆ ಫುಲ್ಲು ಬಿಟ್ಕೋಬೇಕು ಫ್ರೆಂಡ್ಸ್, ನೀರೆಲ್ಲ ಹೋಗಿ. ಅಲ್ಲಿವರೆಗೂ ಇದನ್ನು ಮುಚ್ಚಿ ಇಡಬೇಕು, ಸಣ್ಣ ಉರಿಯಲ್ಲಿಡಿ. ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಇದ್ರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈಯಾಡಿಸಿ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾದ ಉದ್ರಬೇಳೆ ಪಲ್ಯ. ತುಂಬ ಈಸಿ ಅಲ್ವಾ? ನಾವು ಎಷ್ಟು ರೊಟ್ಟಿ ತಿಂತೀವೋ ಬಿಸಿ ಬಿಸಿ ರೊಟ್ಟಿ ಅನ್ನೋದೇ ಗೊತ್ತಾಗಲ್ಲ. ನೀವು ಅನ್ನ, ಹಾಲು, ಮೊಸರು ಜೊತೆ ಇದನ್ನ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರುತ್ತೆ, ಅದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ವಾವ್, ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದ್ದಾವೆ. ನೋಡಿ, ಉದ್ರಬೇಳೆ ಪಲ್ಯ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದ್ರಬೇಳೆ ಪಲ್ಯ ರೆಡಿಯಾಗಿದೆ. ರೊಟ್ಟಿ ಜೊತೆ ಸರ್ವ್ ಮಾಡೋಣ. ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್